ಅಡುಗೆ ಸಾಧನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಕ್ರಿಸ್ಪಿ ರವೆ ದೋಸೆ. ಈ ರವೆ ದೋಸೆಗೆ ನಾನು ಹಾಕ್ತಿರೋದು ಗೋಧಿ ಹಿಟ್ಟು, ಹಾಗೆಯೇ ಪರ್ಫೆಕ್ಟ್ ಮೆಜರ್ಮೆಂಟ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ಈ ಮೆಜರ್ಮೆಂಟ್ನ ಫಾಲೋ ಮಾಡಿ ಮಾಡಿದ್ರೆ 100% ಕ್ರಿಸ್ಪಿ ರವೆ ದೋಸೆ ನಿಮ್ಮ ಮನೆಯಲ್ಲಿ ರೆಡಿ. ಶುರು ಮಾಡೋಣ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋಣ, ಮಿಸ್ ಮಾಡಬೇಡಿ. ರವೆ ದೋಸೆಗೆ ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಮೀಡಿಯಂ ರವೆ ತೊಗೊಂಡಿದ್ದೀನಿ. ನೋಡಿ, ಬಾಂಬೆ ರವೆ ಅಂತ ಕರೀತಾರೆ ನೋಡಿ ಉಪ್ಪಿಟ್ಟಿನ ರವೆ, ಆ ರವೆ ತೊಗೊಂಡಿದ್ದೀನಿ. ಚುರುಟಿ ರವೆ ಹಾಕಿಬಿಡಿ, ಟೆಕ್ಸ್ಚರ್ ಚೆನ್ನಾಗಿ ಬರೋಲ್ಲ, ಮೀಡಿಯಂ ರವೆ ಕರೆಕ್ಟಾಗಿರುತ್ತೆ. ಹಾಗೆಯೇ ಅದೇ ಕಪ್ಪಿನಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೈದಾ ಉಪಯೋಗಿಸ್ತಾ ಇಲ್ಲ. ಗೋಧಿ ಹಿಟ್ಟು ಹಾಕೋದ್ರಿಂದ ಕಲರ್ ಬರುತ್ತೆ ಒಳ್ಳೆ, ಹಾಗೆಯೇ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈಗ ಎಲ್ಲ ಹಿಟ್ಟನ್ನು ನಾನೀಗ ಬೌಲಿಗೆ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಹಾಗೆಯೇ ಗೋಧಿ ಹಿಟ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಬೇಡ ಅಂದರೆ ನೀವು ಮೈದಾ ಹಿಟ್ಟನ್ನ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ತೊಗೊಂಡಿರೋಂಥ ರವೆಯಲ್ಲಿ 1/2 ಕಪ್ಪಿನಷ್ಟು ರವೆಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಇನ್ನು 1/2 ಕಪ್ಪನ್ನು ನಾನು ಕೊನೆಗೆ ಸೇರಿಸ್ತಾ ಇದ್ದೀನಿ, ಅದನ್ನು ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಈಗ 1/2 ಸ್ಪೂನಿನಷ್ಟು ಮೆಣಸು, ಕಾಳು ಮೆಣಸನ್ನು ಸೇರಿಸಿ, ಹಾಗೆಯೇ 1 ಸ್ಪೂನಿನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಶುಂಠಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಇವೆಲ್ಲ ಹಾಕೋದ್ರಿಂದ ರವೆ ದೋಸೆ ತುಂಬ ಟೇಸ್ಟ್ ಬರುತ್ತೆ. ಹಾಗೆಯೇ ಹಿಂಗಿನ ನೀರನ್ನು ಸೇರಿಸ್ತಾ ಇದ್ದೀನಿ. ಹಿಂಗಿನ ಪುಡಿ ಇಲ್ಲದಿರೋದ್ರಿಂದ ನಾನು ಗಟ್ಟಿ ಹಿಂಗನ್ನು ನೀರಿಗೆ ಹಾಕ್ಬಿಟ್ಟು ಅದನ್ನು ಹಾಕಿದ್ದೀನಿ. ಹಿಂಗಿನ ಪುಡಿ ಇದ್ದರೆ ಅದನ್ನು ಸಹ ಸೇರಿಸ್ಬೋದು. ಈಗ ಇದಕ್ಕೆ ನಾನು ಇಲ್ಲಿ 4 ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ. 4 ಕಪ್ಪಿನಷ್ಟು ನೀರನ್ನ ಹಾಕ್ತಾ ಇದ್ದೀನಿ. 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ರವೆ, 1 ಕಪ್ಪು ಗೋಧಿ ಹಿಟ್ಟಿಗೆ ನಾನು ಇಲ್ಲಿ 4 ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದೇ ಕಪ್ಪಿನಲ್ಲಿ ಹಾಕಿರೋದು 4 ಕಪ್ಪು. ಈಗ ನೀವು ಲೆಕ್ಕ ತೊಗೋಬೇಕು ಅಂತಂದರೆ 1 ಕಪ್ಪು ರವೆಗೆ ಈಗ ಮೊದಲು ನಾನು 4 ಕಪ್ಪನ್ನು ಹಾಕ್ತಾ ಇದ್ದೀನಿ, ಮತ್ತು ನಾನು 2 ಕಪ್ಪನ್ನು ಕೊನೆಗೆ ಸೇರಿಸ್ತಾ ಇದ್ದೀನಿ. ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಹಾಕೋದ್ರಿಂದ ಇದು ಚೆನ್ನಾಗಿ ನೀರು ಕುಡಿಯುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು 30 ನಿಮಿಷ ಹಾಗೆ ಇಡಬೇಕಾಗುತ್ತೆ. ಹೀಗೆ ಒಂದು 30 ನಿಮಿಷ ಇದನ್ನು ನಾವು ನೆನೆಯೋಕ್ಕೆ ಬಿಟ್ಟರೆ ರವೆ ಎಲ್ಲ ಚೆನ್ನಾಗಿ ನೀರು ಕುಡಿದು ಇನ್ನೂ ಗಟ್ಟಿಯಾಗುತ್ತೆ. ಆಗ ನಾವು ಮತ್ತೆ ನಾವು ನೀರನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಮೊದಲು ನಾನು 4 ಕಪ್ಪಿನಷ್ಟು ನೀರನ್ನ ಹಾಕಿದ್ದೀನಿ 1 ಕಪ್ಪು ರವೆಗೆ. ಇದು 30 ನಿಮಿಷ ಆದಮೇಲೆ ನೋಡಿ, ಈಗ ಸ್ವಲ್ಪ ಇನ್ನೂ ಗಟ್ಟಿಯಾಗಿದೆ. ಈಗ 30 ನಿಮಿಷ ಆಗಿದೆ, ರವೆ ಎಲ್ಲ ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದೆ. ಈಗ ನಾವು ಇದಕ್ಕೆ ಮತ್ತೆ ನಾವು 2 ಕಪ್ಪಿನಷ್ಟು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನಿಲ್ಲಿ 1 ರಿಂದ 2 ಟೇಬಲ್ಸ್ಪೂನಷ್ಟು ಗೋಡಂಬಿ ಪೀಸಸ್ನ ಹಾಕಿದ್ದೀನಿ. ಹಾಗೆಯೇ 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಹಾಗೆ 1/2 ಕಪ್ಪಿನಷ್ಟು ರವೆನ ನಾವು ಸೈಡಲ್ಲಿ ಇಟ್ಟಿದ್ವಲ್ಲ, ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸೋದ್ರಿಂದ ರವೆ ದೋಸೆ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ. ಕೊನೆಗೆ ನಾವು ರವೆ ಹಾಕೋದ್ರಿಂದ ಸ್ವಲ್ಪ ಮುರುಮುರು ಅಂತ ಒಂದು ಟೆಕ್ಸ್ಚರ್ ಬರುತ್ತೆ ನೋಡಿ, ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲೇ ಹಾಕ್ಬಿಟ್ರೆ ರವೆ ನೆನೆಯೋದ್ರಿಂದ ಟೆಕ್ಸ್ಚರ್ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ 1/2 ಕಪ್ಪು ಮೊದಲು ಹಾಕ್ಬಿಟ್ಟು 1/2 ಕಪ್ ಕೊನೆಗೆ ಹಾಕಿದ್ರೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ ನಾನು 2 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ರವೆ ದೋಸೆ ಹಿಟ್ಟು ರೆಡಿಯಾಗುತ್ತೆ. ಈ ಹದದಲ್ಲಿ ಇರಬೇಕು, ಸ್ವಲ್ಪ ನೀರಾಗೇ ಇರಬೇಕು ರವೆ ದೋಸೆ. ದೋಸೆ ಹಿಟ್ಟಿನ ಹದಕ್ಕಿಂತ ತುಂಬ ತೆಳ್ಳಗೆ ಇರಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇಲ್ಲಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈಗ ನಾವು ಇದನ್ನು ದೋಸೆ ಹಾಕೋಕ್ಕೆ ಇದು ರೆಡಿಯಾಗಿದೆ. ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಸ್ವಲ್ಪ ನೀರು ನೀರಾಗೇ ಇದೆ. ಈ ಥರ ತೆಳ್ಳಗಿದ್ದರೆ ರವೆ ದೋಸೆ ಕ್ಲೀನಾಗಿ ಬರೋದು. ಈ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿ ರವೆ ದೋಸೆ 100% ಸಕ್ಸಸ್ ಆಗಿ ಕ್ಲೀನಾಗಿ ಬರುತ್ತೆ, ಟೇಸ್ಟಿಯಾಗೂ ಸಹ ಬರುತ್ತೆ. 1/2 ರವೆನ ಮುಂಚೆ ಹಾಕೋದು, 1/2 ರವೆನ ಕೊನೆಗೆ ಹಾಕೋದು, ಹಾಗೆಯೇ ನೀರಿನ ಮೆಜರ್ಮೆಂಟ್ ಹೇಳಿದ್ದೀನಿ ನೋಡಿ, ಅದನ್ನು ಫಾಲೋ ಮಾಡಿ ಪರ್ಫೆಕ್ಟಾಗಿ ರವೆ ದೋಸೆ ರೆಡಿಯಾಗುತ್ತೆ. ನೋಡಿ, ಇಲ್ಲಿ ಒಂದು ತವಾ ಮೇಲೆ ನಾನು ಕ್ಲೀನಾಗಿ ಎಣ್ಣೆ ಸೋರ್ಕೋತಾ ಇದ್ದೀನಿ. ಈ ತವಾ ತುಂಬಾ ಬಿಸಿಯಾಗಿದೆ. ಬಿಸಿಯಾದ ತವಾಗೆ ನಾವೀಗ ರವೆ ದೋಸೆ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲೆಲ್ಲಿ ತೂತ ಇರುತ್ತೋ ಅಲ್ಲೆಲ್ಲ ಹಿಟ್ಟನ್ನು ಹಾಕ್ತಾ ಹೋಗಿ. ಮೊದಲು ಈ ಫ್ಲೇಮು ಹೈಯಲ್ಲೇ ಇರಬೇಕು. ಒಂದ್ಸತಿ ಹಾಕಿದ ತಕ್ಷಣ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೋಬೇಕು, ಯಾಕೆಂದರೆ ಇದು ರವೆ ದೋಸೆ ಮೀಡಿಯಂ ಫ್ಲೇಮಲ್ಲೇ ಬೇಯಬೇಕು. ಯಾಕೆಂದರೆ ರವೆ ಎಲ್ಲ ಇರುತ್ತೆ ನೋಡಿ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಮೀಡಿಯಂ ಫ್ಲೇಮ್ನಲ್ಲೇ ನಾವು ಇದನ್ನು ಬೇಯಿಸಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ತುಪ್ಪ ಹಾಗೆ ಎಣ್ಣೆನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಎಲ್ಲೆಲ್ಲಿ ತೂತ ಇರುತ್ತೋ ಅಲ್ಲೆಲ್ಲಿ ಹಾಕ್ಕೊಂಡು ಬರ್ತಾ ಇದ್ದೀನಿ. ಈ ಒಂದು ಹಿಟ್ಟು ಹಾಕಿದ ಮೇಲೆ, ತವಾ ಮೇಲೆ ಹಿಟ್ಟು ಹಾಕಿದ ಮೇಲೆ 1 ಮಿನಿಟ್ ವೇಯ್ಟ್ ಮಾಡಿ
ಸ್ವಲ್ಪ ಗಟ್ಟಿ ಆದಮೇಲೆ ಎಣ್ಣೆನ ಈ ರೀತಿ ಹಾಕ್ಕೊಂಡು ಬನ್ನಿ. ಎಣ್ಣೆ ತುಪ್ಪನ ಈ ಥರ ಹಾಕ್ಕೊಂಡು ಬಂದರೆ ಅದು ರವೆ ದೋಸೆ ಕರೆಕ್ಟಾಗಿ ಬರೋದು. ತುಪ್ಪ ಎಣ್ಣೆ ಜಾಸ್ತಿ ಬಳಸೋದ್ಬಾರ್ದು ಅಂದರೆ ಸ್ವಲ್ಪ ಕಮ್ಮಿ ಮಾಡಬಹುದು. ಆದರೆ ತುಪ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ರವೆ ದೋಸೆ ಟೆಕ್ಸ್ಚರು ಟೇಸ್ಟು ಎಲ್ಲ ಪರ್ಫೆಕ್ಟಾಗಿ ಬರೋದು. ನೋಡಿ, ಈಗೆಲ್ಲ ತುಪ್ಪ ಎಣ್ಣೆ ಎಲ್ಲ ಕ್ಲೀನಾಗಿ ಹಾಕಿದ್ದೀನಿ. ತುಪ್ಪ ಹಾಕೋದ್ರಿಂದ ಒಳ್ಳೆ ಕಲರು ಹಾಗೆ ಫ್ಲೇವರು ಸಹ ಆ್ಯಡ್ ಆಗುತ್ತೆ. ಈಗ ನೋಡಿ, ತವನ ಎಲ್ಲ ಕಡೆಯೂ ಮೂವ್ ಮಾಡ್ಕೊಳ್ಳಿ ಬೇಯಿಸೋದಕ್ಕೆ. ಯಾಕೆಂದರೆ ಒಂದೇ ಕಡೆ ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಒಂದೇ ಕಡೆ ಕಲರ್ ಬರುತ್ತೆ, ಸುತ್ತ ಕಲರ್ ಬರಲ್ಲ. ಹಾಗಾಗಿ ಇದನ್ನು ಆ ಕಡೆ ಈ ಕಡೆ ಮೂವ್ ಮಾಡಿಕೊಂಡು ಎಲ್ಲ ಕಡೆಯೂ ಬೇಯಿಸಬೇಕಾಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 8 to 10 minutes ತೊಗೊಳುತ್ತೆ ಕ್ಲೀನಾಗಿ ಬೇಯಬೇಕು ಅಂದರೆ. ನೋಡಿ, ಈ ಹದಕ್ಕೆ ಅದು ಬೇಯಬೇಕು. ಬೇಯ್ದಾಗ ಅದಾಗಿ ನೋಡಿ ರವೆ ದೋಸೆ ಎಷ್ಟು ಕ್ಲೀನಾಗಿ ಎದ್ದು ಬರುತ್ತೆ. ಎಲ್ಲ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಪರ್ಫೆಕ್ಟ್ ಕಲರಲ್ಲಿ ಟೆಕ್ಸ್ಚರಲ್ಲಿ ರವೆ ದೋಸೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಸೂಪರಾಗಿರೋ ರವೆ ದೋಸೆ ರೆಡಿಯಾಗಿದೆ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು, ಕಲರು ಸಹ ಒಳ್ಳೆ ಕಲರ್ ಕೊಡುತ್ತೆ. ರವೆ ದೋಸೆ ಜೊತೆ ತೆಂಗಿನಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಪುದೀನ ಚಟ್ನಿ ತುಂಬಾ ಚೆನ್ನಾಗಿ ಹೊಂದುತ್ತೆ. ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ರವೆ ದೋಸೆ ಮಾಡಿ 100% ಸಕ್ಸಸ್ಫುಲ್ಲಾಗಿ ರವೆ ದೋಸೆನ ನಾವು ಮನೆಯಲ್ಲಿ ಮಾಡಬಹುದು. ಕ್ರಿಸ್ಪಿಯಾಗಿ ಈಸಿಯಾಗಿ ಮಾಡಿಬಿಡ್ಬೋದು. ನೋಡಿದ್ರಲ್ಲ, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.